ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ವಿವಿಧ ರೈತರ ಪರ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ಗೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಭಾರತ್ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ದೇವಾಪುರ ಕ್ರಾಸ್ನಲ್ಲಿ ಬೀದರ್ನಿಂದ ಶ್ರೀರಂಗಪಟ್ಟಣಕ್ಕೆ ಹಾಗೂ ದೇವಾಪುರ ಕ್ರಾಸ್ನಿಂದ ಮನಗೂಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ರೈತ ಹೋರಾಟಗಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ರಸ್ತೆ ತಡೆ ನಡೆಸಿದ್ರಿಂದ ಕಿಲೋಮೀಟರ್ ಗಟ್ಟಲೆ ದೂರದವರೆಗೆ ವಾಹನಗಳು ಸಾಲುಗಟ್ಟಿ ನಿಂತಿದ್ರಿಂದ ವಾಹನ ಸವಾರರು ಮತ್ತು ಪ್ರಯಾಣಿಕರು ತೀವ್ರ ತೊಂದರೆಯನ್ನ ಅನುಭವಿಸಿದಂತಾಯಿತು. ನಂತರ ರಾಷ್ಟ್ರಪತಿಯವರಿಗೆ ಬರೆದ ಮನವಿ ಪತ್ರವನ್ನು ಸುರಪುರ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರಿಗೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ವಿಭಾಗೀಯ ಕಾರ್ಯದರ್ಶಿ ಮಹಾದೇವಿ ಎಸ್ ಬೇನಾಳಮಠ, ರಾಮನಗೌಡ ಯಾಳಗಿ, ಮಹೇಶ್ ಗೌಡ ಸುಬೇದಾರ್, ಸಂಗಣ್ಣ ಮೂಡಪುಳ, ಎಚ್ಆರ್ ಬಡಿಗೇರ್, ಶಿವರಾಮ ಚಾವಣ ಯೌರ, ಬಸವರಾಜ್ ಅಂಗಡಿ, ದೇವರಾಜ್ ಗೌಡಗೇರ, ದೇವು ಮೋಪಗಾರ, ನವಾಪ ಪಟೀಲ, ಮಾರುತಿ ಮೋಪಗಾರ, ರಮೇಶ್ ಮೋಪಗಾರ, ಮಾನಪ್ಪ ಬಡಿಗೇರ್, ನಿಂಗಣ್ಣ ಪೂಜಾರಿ, ಗುರು ಹೆಗ್ಗಣದೊಡ್ಡಿ ಹಾಗೂ ಶಿವಶರಣಪ್ಪ ಸಾಹು ಮತ್ತು ಶಿವರಾಜ ಕಲಕಿರಿ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು. ರೈತರ ಬದುಕಿನಲ್ಲಿ ಚಲ್ಲಾಟ ಮಾಡುತ್ತಲಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರಜಾಪ್ರಭುತ್ವದ ಕದ್ದಾಲೆಯನ್ನು ಮಾಡಲು ಹೊರಟಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರದ ಸರ್ವಾಧಿಕಾರಿ ಧೋರಣೆಯನ್ನ ಕೂಡಲೇ ಮೋದಿ ಸರ್ಕಾರ ಕೈ ಬಿಡಲೇಬೇಕು. ರೈತರು ಬೆಳೆದಂತಹ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಕೂಡಲೇ ಕೊಡಲೇಬೇಕು. ಬಾಂಧವರು ರೈತ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ. ದಿಲ್ಲಿಯಲ್ಲಿ ನಮ್ಮ ರೈತರಿಗೆ ಆದಂತ ಅವಮಾನ, ಜಲಪಿರಂಗಿ ಪ್ರಯೋಗ ಮಾಡಿ ರೈತರನ್ನು ದೂರ ತಳ್ಳಿ ತಮ್ಮದೇ ಆದಂತ ದರ್ಬಾರ್ ನಡೆಸುತ್ತಿರುವಂತಹ ಬಿಜೆಪಿ ಸರ್ಕಾರ, ಯಡಿಯೂರಪ್ಪ ಅವರು ಇಲ್ಲಿ ಮೋದಿಯವರು ಮೇಲೆ ಎಲ್ಲ ಕಡೆಗೂ ಗೊಂದಲ ಸೃಷ್ಟಿ ಮಾಡಿ ನಮ್ಮ ರೈತರನ್ನ ಬೀದಿಗೆ ತಂದುಬಿಟ್ಟಿದ್ದಾರೆ. ಇವತ್ತಿನ ದಿನ ರೈತರಿಗೆ ಇಲ್ಲಿ ನಾವು ಸುರಪುರದೆ ಅಥವಾ ಶಾಪೂರು ಯಾದಗಿರಿ ಮಾತಾಡೋದಾದ್ರೆ ವಿದ್ಯುತ್ ರೈತರಿಗೆ ಬರೀ 7 ತಾಸು ಕೊಡ್ತಾ ಇದ್ದಾರೆ. ಇದನ್ನು ಯಾರು ಕೇಳೋರಿಲ್ಲ, ಸ್ಥಳೀಯ ಶಾಸಕರಿಲ್ಲ, ಸಂಬಂಧಪಟ್ಟ ಮಂತ್ರಿಗಳಿಲ್ಲ. ಇದು ಯಾವ ರೀತಿಯ ಒಂದು ಸರ್ಕಾರ, ನಾವು ಯಾರನ್ನ ಕೇಳಬೇಕು? ಇದೇ ಗೊಂದಲ ಸೃಷ್ಟಿ ಮಾಡಿಸ್ಕೊತ ಮ್ಯಾಲೆ ಒಬ್ಬರು ಬಟ್ ತೋರಿಸ್ತಾರ, ಇನ್ನೊಬ್ರು ಇನ್ನೊಂದು ಕಡೆಗೆ ಬಟ್ ತೋರಿಸ್ತಾರ. ಇನ್ನ ಕೃಷಿ ಮಂತ್ರಿಗಳು ರೈತರು ಹೇಳಿಗಳಂತೇಳಿ ಹೇಳ್ಬಿಟ್ರು. ಯಾವ ಆಧಾರದ ಮೇಲೆ ಹೇಳಿದ್ರು ರೈತರು ಹೇಳಿಗಳಂತೆ? ನಾವು ರೈತರು ಹೇಳಿಗಳಲ್ಲ. ನಾವು ನೇಣ ಹಾಕೋದು ಎದಕ್ಕಂದ್ರೆ ನಮ್ಮ ಮಾನ ಮರ್ಯಾದೆ ಗಂಜಿ ಸಾಲ ಮಾಡಿರ್ತೀವಿ, ಕೇಳಕ್ ಬರ್ತಾನ ಅಂತೇಳಿ ನಾವು ನೇಣ ಹಾಕೊಂತೀವಿ ಹೊರತು ನಾವು ಹೇಳಿಗಳಲ್ಲ. ಅದಕ್ಕ ಮಾನ್ಯ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ರು ಈ ಹೇಳಿಕೆಯನ್ನು ಹಿಂಪಡೆದು ನಮ್ಮ ರೈತಾಪಿ ಜನರಲ್ಲಿ ಕ್ಷಮೆ ಯಾಚಿಸಬೇಕು. ಈ ರೀತಿ ತೊಂದರೆ ಹೇಳಿಕೆಯನ್ನು ಕೊಡ್ತಾ ಹೋಗಿ ಕಾರ್ಪೊರೇಟ್ ವಲಯಗಳ ಒಂದು ಸಂಸ್ಥೆಗಳಿಗೆ ಲಾಭ ಮಾಡ್ತಾ ಹೋಗಿ ಅವರು ಕೋಟಿಗಟ್ಟಲೆ ಸಾಲ ಮಾಡ್ತಾರ್ರಿ. ಅವ್ರು ಕೋಟಿಗಟ್ಟಲೆ ಸಾಲ ಮಾಡಿದ್ರು ಸಾಲ ಮನ್ನಾ ಮಾಡ್ತಾರೆ. ನಮ್ಮ 25,000 ಸಾಲ ಮನ್ನಾ ಮಾಡಿವ್ ನೋಡ್ರಿ ಅಂದ್ಕೂಡ್ಲೆ ನಮ್ದು ಬಡವೇನೆ ಬಾಳ್ವೇನೆ ಬಡವೆ ಬಾಳ್ವೆ. ಎಲ್ಲೋ 100 ಜನ 5 ಜನ ರೈತರು ಸಿಕ್ಕಿದಂತರು ಇರ್ತೀವಿ. ಬಾಕಿ ಉಳಿದವರೆಲ್ಲ ನಾವು ಬಹಳ ದೊಡ್ಡ ರೀತಿ ಹೋಗಿರ್ತೀವಿ. ಈ ರೀತಿ ಇನ್ನ ಬೆಳೆದ ಮಾಲಿಕೆ ಇಲ್ಲಿ ಸುಪೂರ್ವದ ನಮ್ಮ ಒಂದು ಹಟ್ಟಿ ಕರಿ ಏರೋ ನಿಂದ್ರ ಒಚ್ಚಿದ ಶಾಣೆ ಅದಲ್ಲ
ಪ್ರತಿಕ್ಷಣದ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.